ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ 1,15,00,000 ಜನ ಮಹಿಳೆಯರಿಗೆ ಬರುವಂತದ್ದು ಪೆಂಡಿಂಗ್ ಇದೆ. ಈಗಾಗಲೇ 5-10 ಲಕ್ಷ ಜನ ಮಹಿಳೆಯರಿಗೆ ಬಂದಿದೆ ಅಂತ ಹೇಳಿ ಸೊ ಸಾಕಷ್ಟು ಕಡೆಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಖಂಡಿತವಾಗ್ಲೂ ಬಂದಿದೆ, ಆದ್ರೆ ಇನ್ನೂ ಕೂಡ 1,15,00,000 ಜನ ಮಹಿಳೆಯರಿಗೆ ಬರುವಂತದ್ದು ಪೆಂಡಿಂಗ್ ಇರೋದು ಖಂಡಿತ ನಿಜ. ಆದ್ರೆ ಸರ್ಕಾರದಿಂದ ಸೊ ಇಂಥ ಮಹಿಳೆಯರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನಿಂದ ಹಣ ಬರೋದಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟವನ್ನ ಮಾಡಿದರೆ ಇದು ಸ್ವತಃ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ತೀರ್ಮಾನ ಅಂತಾನೆ ಹೇಳ್ಬೋದು. ಇದಕ್ಕೂ ಮುಂಚೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಐಟಿ ಫೈಲ್ ಮಾಡುವಂತವ್ರು ಹಾಕಬಾರ್ದು, ಹಾಗೆ ಟ್ಯಾಕ್ಸ್ ಪೇಯರ್ ಹಾಕಬಾರ್ದು ಅಂತ ಹೇಳಿ ಸಾಕಷ್ಟು ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ರು ಅಂತಾನೆ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿದರೆ ಸ್ನೇಹಿತರೆ, ಆ ರೂಲ್ಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮಗೂ ಕೂಡ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ಲವಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ 1,15,00,000 ಜನ ಮಹಿಳೆಯರಿಗೆ ಬರೋದು ಬಾಕಿ ಇದೆ. ಈಗಾಗಲೇ 5-10 ಲಕ್ಷ ಜನ ಮಹಿಳೆಯರಿಗೆ ಖಂಡಿತವಾಗಿ ಜಮಾ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇನ್ನೂ ಯಾಕೆ ಬಂದಿಲ್ಲ ಅಂತ ನೀವು ನೋಡಿದ್ದಾರೆ. ಇಷ್ಟು ದಿನ ಮುಂಚೆ ಯಾರೆಲ್ಲ ನಕಲಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ, ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಹೇಳಿ ಸರ್ಕಾರ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿತ್ತು. ಆದ್ರೆ ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ಈ ರೂಲ್ಸ್ ಅಡಿಯಲ್ಲಿ 1,50,000 ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ. ಅಂದ್ರೆ ನೀವಿಲ್ಲಿ ಅಂತು ಕಂತಕ ನೀವು ಹಣವನ್ನ ಪಡ್ಕೊಂಡಿರ್ಬೋದು, 11ನೇ ಕಂತಿಂದ ನಿಮ್ಗೆ ಹಣ ಬರೋದಿಲ್ಲ. ಸೊ 1,50,000 ಜನ ಸಾವಿರ ಮಹಿಳೆಯರ ಅರ್ಜಿ ಕ್ಯಾನ್ಸಲ್ ಆಗಿದೆ. 1,50,000 ಜನರ ಮಹಿಳೆಯರ ಗೃಹಲಕ್ಷ್ಮಿ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂತ ಬಹಳ ಸ್ಟ್ರಿಕ್ಟ್ ಆಗಿ ರಾಜ್ಯ ಸರ್ಕಾರವೇ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಸೊ ಇನ್ನು 11ನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ಸಾಕಷ್ಟು ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ, ಮೊದಲೆಲ್ಲ ಏನಾಗಿತ್ತು, ಐಟಿ ಫೈಲ್ ಮಾಡಬಾರ್ದು, GST ಫೈಲ್ ಮಾಡಬಾರ್ದು, ಹಾಗೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಅಥವಾ ನಿಮ್ಮ ಆದಾಯ ಹೆಚ್ಚಿರಬಾರ್ದು ಅಂತ ಸಾಕಷ್ಟು ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ರು. ಈ ಒಂದು ಕಾರಣದೋಸ್ಕರ ಕೆಲವೊಂದಿಷ್ಟು ಜನ ಮಹಿಳೆಯರು ಅರ್ಜಿಯನ್ನ ಹಾಕಿಲ್ಲ. ಸೊ ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರು ಅರ್ಜಿಯನ್ನ ಹಾಕಿ ತದನಂತರ ಸರ್ಕಾರಕ್ಕೆ ಗೊತ್ತಾಗಿ ಅಂತವರ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ತು ಅಂತ ಹೇಳ್ಬೋದು. ಆದ್ರೆ ಸರ್ಕಾರ ಈಗ ಮತ್ತೊಂದು ಹೊಸ ರೂಲ್ಸ್ ಅನ್ನ ಮಾಡಿದೆ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಜನ ಏನಂದ್ರೆ 5-10 ಲಕ್ಷ ತರ ಬ್ಯಾಂಕ್ಗಳಲ್ಲಿ ಹಾಗೆ ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ ಮಾಡಿದವರು ತುಂಬಾ ಜನ ಇದ್ದಾರೆ. ಅಂದ್ರೆ ಈಗ ನೀವು ನೋಡ್ತಾ ಇರ್ಬೋದು, ವಯಸ್ಸಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಹಣ ಬರ್ಲಿ ಅಂತ ಹೇಳಿ ಡೆಪಾಸಿಟ್ ಮಾಡಿರ್ತಾರೆ. ಸೊ ಅಂತವರ ಅರ್ಜಿಗಳನ್ನು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರ್ಬೋದು, ಹಣವನ್ನ ಬ್ಯಾಂಕ್ ಅಲ್ಲಿ ಇಡುವಂತದ್ದು, FD ಮಾಡುವಂತದ್ದು, ಈ ರೀತಿ ಕೆಲಸವನ್ನ ಯಾರು ಮಾಡಿರ್ತಾರೆ ಅಂದ್ರೆ ಅವರು ಅವರ ಸೇವಿಂಗ್ಸ್ ಗೋಸ್ಕರ ಮಾಡಿರ್ತಾರೆ. FD ಅನ್ನ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿರ್ಬೋದು ಅಥವಾ ಬ್ಯಾಂಕ್ ಗಳಲ್ಲಿ ಮಾಡಿರ್ಬೋದು, ನಿಮ್ದು ಯಾವುದೇ ಬ್ಯಾಂಕ್ ಇರ್ಬೋದು ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿರ್ಬೋದು. ನೀವು ಇಂಥವರ ಅಕೌಂಟ್ ಗಳನ್ನ ಚೆಕ್ ಮಾಡಿ ಅಂಥವರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸ್ನೇಹಿತರೆ. ಈ ಕ್ಯಾನ್ಸಲ್ ಆಗಿರುವಂತಹ ಅರ್ಜಿಗಳು 1,50,000 ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದೆ. ಅವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅದರ ಜೊತೆಗೆ ನಿಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳು ಸಿಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇಷ್ಟು ಹಣ ಇದೆ, ಇವ್ರ 5-10 ಲಕ್ಷ ಹಣವನ್ನ ಇವರು FD ಮಾಡಿರುವಂತದ್ದು, ಸೇವಿಂಗ್ಸ್ ಮಾಡಿರ್ತಾರೆ, ಇವರಿಗೆ 2,000 ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಅಲ್ಲ, ಯಾಕೆ ಕೊಡಬೇಕು ಅಂತ ಸರ್ಕಾರನೇ ಕ್ಯಾನ್ಸಲ್ ಮಾಡಿದೆ ಅವರ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನು. ಅಂತಹ ಮಹಿಳೆಯರಿಗೆ ಇನ್ ಮುಂದೆ ಹಣ ಬರೋದಿಲ್ಲ. ಸೊ ಯಾರಾದ್ರೂ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಇಷ್ಟು ಹಣ ಇದ್ರೆ ನಿಮ್ಗೆ ಯಾಕೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಈ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಹಣ ಸಿಕ್ಕಿರೋದಿಲ್ಲ ಸ್ನೇಹಿತರೆ, ಇದೊಂದು ಕನ್ಫರ್ಮ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ನೀವು ಕೇಳ್ಬೋದು, ನಮ್ಗೆ ಯಾವುದೇ ರೀತಿ ನಾವು FD ಇಟ್ಟಿಲ್ಲ, ನಮ್ ಖಾತೆಲಿ ಅಷ್ಟೊಂದು ಹಣನೇ ಇಲ್ಲ, ನಮ್ಗೆ ಯಾಕೆ ಹಣ ಇನ್ನು ಹಾಕಿಲ್ಲ ನೀವು ಅಂತ. ಸ್ನೇಹಿತರೆ, ನಿಮ್ಗೆ ಯಾಕೆ ಇನ್ನು ಹಣವನ್ನ ಹಾಕಿಲ್ಲ ಅಂದ್ರೆ ಈ ಒಂದು ಕಾರಣಗೋಸ್ಕರ ಸರ್ಕಾರದಿಂದ ಅರ್ಜಿಗಳ ಪರಿಶೀಲನೆ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ಅರ್ಜಿಗಳನ್ನು ಮತ್ತೊಮ್ಮೆ ಮರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದವರಾಗಿರ್ಬೋದು, ಹಾಗೆ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ಬೋದು, ಎಲ್ಲಾ ಯೋಜನೆಗಳ ಅರ್ಜಿಯನ್ನ ಮತ್ತೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಹಾಗೆ ಬಹಳ ಜನ ನಕಲಿ ರೇಷನ್ ಕಾರ್ಡ್ ಗಳನ್ನ ಹೊಂದಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದ್ದಾರೆ, ಅದರಿಂದ ಅನ್ನಭಾಗ್ಯ ಯೋಜನೆಯ ಫೆಸಿಲಿಟಿಯನ್ನು ಕೂಡ ಪಡ್ಕೊತಾ ಇದ್ದಾರೆ. ಸೊ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಸಿಗೋದಿಲ್ಲ.
ಸೊ ನಾವು ಯಾವುದೇ ಎಫ್ ಡಿ ಮಾಡಿಲ್ಲ, ನಮ್ಮ ಖಾತೆಲಿ ಹಣನೇ ಇಲ್ಲ, ನಾವು ತುಂಬ ಕಡು ಬಡವರು ನಮ್ಮ ಹತ್ರ, ಸೊ ನಮಗೆ ಅಷ್ಟೊಂದು ಹಣ ಸೇವಿಂಗ್ಸ್ ಮಾಡುವಂಥದ್ದು ಇಲ್ಲವೇ ಇಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಯಾವಾಗ ಬರುತ್ತೆ, ಇಷ್ಟು ದಿನ ಯಾಕೆ ಟೈಮ್ ತಗೊಂಡ್ರು ಬರೋಕೆ ಅಂತ ನೀವು ಕೇಳ್ಬೋದು. ಹೌದು, ಇದು ಸರ್ಕಾರದಿಂದನೇ ಡಿಲೇ ಆಗಿರಬಹುದು, ಜನರ ತಪ್ಪೇನಿಲ್ಲ, ಇದು ಸರ್ಕಾರದಿಂದನೇ ಡಿಲೇ ಮಾಡಿರಬಹುದು ಸ್ನೇಹಿತರೆ. ಆದಷ್ಟು ಬೇಗ ನಿಮ್ಮ ಖಾತೆಗಳನ್ನು ಹಣವನ್ನ ಹಾಕುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಯಾರೆಲ್ಲ 5-10 ಲಕ್ಷ ಎಬ್ಬೋ ಯಾರೆಲ್ಲ ಎಫ್ ಡಿ ಅನ್ನ ಮಾಡಿದ್ದೀರಾ, 5 ಲಕ್ಷ ಇರ್ಬೋದು, ಆದ್ರೆ ಎಫ್ ಡಿ ಅನ್ನ ಮಾಡಿರುವುದು ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಟಿರುವಂತದ್ದು ಅಥವಾ ಬ್ಯಾಂಕ್ ಗಳಲ್ಲಿ ಇಟ್ಟಿರ್ತಿರಲ್ಲ, ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಾಗಿರ್ಬೋದು, ಹಾಗೇನೆ ನೀವು ನೋಡಬಹುದು ಎಫ್ ಡಿ ಮಾಡಿರುವಂತವರು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಸ್ಟಾಪ್ ಆಗಿದೆ. ಸೊ ಇದೊಂದು ಕನ್ಫರ್ಮ್ ಮಾಡ್ತಾ ಇದ್ದೀನಿ, ಇಂತಹ ಮಹಿಳೆಯರಿಗೆ ಸಿಗೋದಿಲ್ಲ. ಇವತ್ತಿಂದ ನೀವು ನೋಡಬಹುದು ಹಾಲಿನ ದರದಲ್ಲೂ ಕೂಡ ಹೆಚ್ಚಳ ಆಗಿದೆ. ಸೊ 1 ಲೀಟರ್ ಹಾಲು ತಗೊಂಡ್ರು 2 ರೂಪಾಯಿ ಜಾಸ್ತಿ, 1/2 ಲೀಟರ್ ಹಾಲು ತಗೊಂಡ್ರು 2 ರೂಪಾಯಿ ಜಾಸ್ತಿ. ಇದರಿಂದ ಜನರು ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಜೊತೆಗೆ ಹಣ್ಣು ತರಕಾರಿಗಳ ಬೆಲೆ ಏರಿಕೆ, ಸೊ ಜೊತೆಗೆ ಸೊಪ್ಪುಗಳ ಬೆಲೆ ಏರಿಕೆ, ಪ್ರತಿ ಒಂದು ದಿನಸಿ ಐಟಂಗಳ ಬೆಲೆ ಕೂಡ ಹೆಚ್ಚಳ ಆಗಿರೋದ್ರಿಂದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಜನೆಗಳೇ ಸಾಕು, ಈ ಗ್ಯಾರಂಟಿ ಯೋಜನೆಗಳನ್ನ ದಯವಿಟ್ಟು ನಿಲ್ಲಿಸಿ, ಸರ್ಕಾರ ದಿವಾಳಿ ಮಾಡ್ತಿದ್ದೀರಾ ನೀವು, ನಮ್ಗೆ ಯಾವುದೇ ರೀತಿಯ ಯೋಜನೆಗಳು ಬೇಡ, ನಮ್ಗೆ ದಯವಿಟ್ಟು ಮುಂಚೆ ಹೇಗಿತ್ತು ರೇಟು ಅದೇ ರೇಟಿಗೆ ತನ್ನಿ ನೀವು. ಸೊ ಈ ಯೋಜನೆಗಳನ್ನೆಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗತ್ತೆ ಅಂತಾನೆ ಹೇಳ್ಬೋದು. ಹಾಲಿನ ದರ 1/2 ಲೀಟರ್ ಹಾಲು ತಗೊಂಡ್ರು 2 ರೂಪಾಯಿ ಏರಿಕೆ, 1 ಲೀಟರ್ ಹಾಲು ತರಿಕೊಂಡ್ರು 2 ರೂಪಾಯಿ ಏರಿಕೆ. ಸೊ ಇದೊಂದು ತುಂಬಾ ಬೇಜಾರಾದ ಸಂಗತಿ. ಈ ಬೇಜಾರಾಗಿರುವ ಸಂಗತಿಯಲ್ಲಿ ರೈತರಿಗೆ ಕೊಟ್ರೆ ಏನು ಬೇಜಾರು ಅನ್ಸಲ್ಲ, ಯಾಕಂದ್ರೆ ಸೊ ಹಾಲು ರೈತರಿಗೆ ಕೊಡ್ತಾರೆ, ನಮ್ಗೆ ರೈತರು ಕೊಟ್ರೆ ಬೇಜಾರಾಗಲ್ಲ, ಹಣವನ್ನ ರೈತರಿಗೆ ಕೊಡೋದಿಲ್ಲ ಹಣವನ್ನ. ಸೊ ಯಾರು ಅಲ್ಲಿ ಇರ್ತಾರೆ ಅವರಿಗೆ ಸಿಗತ್ತೆ. ಇದೆಲ್ಲವೂ ಸೇರ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಮ ಯೋಜನೆಗಳಿಗೆ ಹಾಕ್ತಾ ಇದ್ದಾರೆ. ಇದರಿಂದ ನಮ್ಮ ತಲೆ ಮೇಲೆ ಹಣವನ್ನ ಹೊರಿಸ್ತಾ ಇರುವಂತದ್ದು. ಈ ಯೋಜನೆಗಳನ್ನೇ ಕ್ಯಾನ್ಸಲ್ ಮಾಡಿ ನಮಗೆ ತರಕಾರಿಗಳ ಬೆಲೆಗಳನ್ನು, ಹಾಗೆ ಪೆಟ್ರೋಲ್ ಡೀಸೆಲ್, ಹಾಗೆ ಹಣ್ಣು ತರಕಾರಿಗಳ ಬೆಲೆ, ಹಾಲುಗಳನ್ನ ಕಡಿಮೆ ಮಾಡಿ ರೇಟನ್ನ ಅಂತೇಳಿ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಸಾಕಷ್ಟು ಜನರು ಅವರ ದ್ವೇಷವನ್ನ ವ್ಯಕ್ತ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಾಗತ್ತೆ ಅಂತ ಕಾದ್ ನೋಡ್ಬೇಕು ಸ್ನೇಹಿತರೆ. ಅದರ ಜೊತೆಗೆ ಸಾಕಷ್ಟು BJP ಸಚಿವರಾಗಿರುವಂತವರಾಗಿರ್ಬೋದು, ಹಾಗೆ JDS ಸಚಿವರಾಗಿರುವಂತವರು ಎಲ್ಲರೂ ಕೂಡ ಸೊ ಸರ್ಕಾರ ಮೋಸ ಮಾಡ್ತಾ ಇದೆ, ಸರ್ಕಾರವನ್ನ ಆದಷ್ಟು ಬೇಗ ದಿವಾಳಿ ಮಾಡ್ತಾರೆ, ಈ ಯೋಜನೆಗಳನ್ನ ಜಾರಿಗೆ ತಂದು ಜನರನ್ನ ಸೋಂಬೇರಿತನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೇಲೆ ಇವರು ಒಂದು 10% ಹಾಕಿ ಜನರಿಗೆ 2% ಅಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ. ದಯವಿಟ್ಟು ಈ ಯೋಜನೆಗಳನ್ನೆಲ್ಲ ಸ್ಟಾಪ್ ಮಾಡಿ. ಮೊನ್ನೆ ಮದ್ಯದ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ, ಅಂದ್ರೆ ಈಗ ಧೂಮಪಾನ ಹಾಗೆ ಮದ್ಯಪಾನ ಯಾರ್ಯಾರು ಮಾಡ್ತಿರೋ ಸೊ ಅದರ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದಿರಿ. ಮೊನ್ನೆ ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿದ್ರಿ, ಮೊನ್ನೆ ಹಣ್ಣಿನ ಬೆಲೆ ಜಾಸ್ತಿ ಮಾಡಿದ್ರಿ, ತರಕಾರಿಗಳ ಬೆಲೆ ಜಾಸ್ತಿ ಮಾಡಿ, ಇವತ್ತು ಹಾಲಿನ ಬೆಲೆಯನ್ನು ಕೂಡ ಜಾಸ್ತಿ ಮಾಡಿದಿರಾ. ಸೊ ನಿಮ್ಗೆ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಈಗ ನೋಡ್ತಾ ಇರಬಹುದು ನೀವು. 6 ವರ್ಷ BJP ಸಚಿವರಾಗಿರುವಂತವರು ಅವರ ದ್ವೇಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸೊ ಇದರಿಂದ ಸಾಕಷ್ಟು ಜನರ ಆಕ್ರೋಶಕ್ಕೆ ಕೂಡ ವ್ಯಕ್ತವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈ ಬೆಲೆ ಏರಿಕೆ ಎಷ್ಟು ಸರಿ ಅನ್ಸುತ್ತೆ, ಹಾಗೆ ಎಷ್ಟರ ಮಟ್ಟಿಗೆ ತಪ್ಪು, ಈ ಯೋಜನೆಗಳು ಕಂಟಿನ್ಯೂ ಆಗ್ಬೇಕಾ ಅಥವಾ ಬೇಡ್ವಾ ಅನ್ನೋದು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ, ಬರುತ್ತೆ. ಹಾಗೆ ನೀವೇನಾದ್ರೂ ಎಫ್ ಡಿ ಮಾಡಿದ್ರೆ ಖಂಡಿತ ಬರಲ್ಲ. ಸೊ ತರಕಾರಿಗಳ ಬೆಲೆ, ಹಾಲಿನ ಬೆರಕೆ, ಇದೆಲ್ಲ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಬೇಡ ಅಂದ್ರೆ ದಯವಿಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿ. ಸೊ ಹಾಗೆ ಬೇಕು ಅಂದ್ರೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ, ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.